ಬಿಜೆಪಿ ಮೇಲೆ ಸಿಟ್ಟು, ಕಾಂಗ್ರೆಸ್ ಮೇಲೆ ಪ್ರೀತಿ. ಟಿಪ್ಪು ವಿಚಾರದಲ್ಲಿ ಸುಮಲತಾ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಡಿಕೆಶಿ, ತನ್ವೀರ್ ಹೇಳಿಕೆಗೆ ಮಂಡ್ಯ ಸಂಸದೆ ದನಿಗೂಡಿಸಿದ್ದಾರೆ. ಟಿಪ್ಪು ಜಯಂತಿ ವಿಚಾರದಲ್ಲಿ ಸುಮಲತಾ ನಿಲುವೇನಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕಾರಿ. ಇದೀಗ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ಸುಮಲತಾ. ಡಿಕೆಶಿ, ತನ್ವೀರ್ ಸೇಠ್ ಹೇಳಿಕೆಗೆ ದನಿಗೂಡಿಸಿದ್ದಾರೆ. ಯಾವುದೇ ಒಂದು ಹಿಸ್ಟ್ರಿ ಎನ್ನೋದು ಖಂಡಿತ ಒಂದೊಂದು ಟೈಮಲ್ಲಿ ಅದರಲ್ಲಿ ಒಂದಷ್ಟು ಫಿಕ್ಷನ್ ಸೇರಿರುತ್ತೆ. ಅದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ನಿಜಕ್ಕೂ 100% ಆಥೆಂಟಿಕ್ ಆಗಿ ಯಾರಿಗೂ ಗೊತ್ತಿಲ್ಲ. ಇದರ ವಿಷಯವಾಗಿ ಯಾವುದೇ ಒಂದು ಡೆಸಿಷನ್ ಆಗಲಿ, ಇಂಥ ಒಂದು ಡೆಸಿಷನ್ ಇರೋದನ್ನು ಎಲ್ಲರ ಜೊತೆಯಲ್ಲಿ ಡಿಸ್ಕಸ್ ಮಾಡಿ ಅದು ಯಾವುದು ಎಲ್ರಿಗೂ ಸರಿ ಅನಿಸುತ್ತೋ ಆಗ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಏಕ್ದಮ್ ಈ ಥರ ಒಂದು ರೂಲ್ ಪಾಸ್ ಮಾಡೋದು ಮೇ ಬಿ ಸರಿ ಹೋಗಲ್ಲ. ಯಾವುದೇ ಒಂದು ಹಿಸ್ಟ್ರಿ ಎನ್ನೋದು ಖಂಡಿತ ಒಂದೊಂದು ಟೈಮಲ್ಲಿ ಅದರ ವಾಟ್ ಎವರ್ ಟಿಪ್ಪು ಸುಲ್ತಾನ್ ಇಶ್ಯೂ ಇಸ್ ದೇರ್ ಅರ್ಲಿಯರ್ ವಾಟ್ ವಾಸ್ ದೇರ್. ಈ ದೇಶದ ರಾಷ್ಟ್ರಪತಿಗಳು ಅಸೆಂಬ್ಲಿಯಲ್ಲಿ ಏನು ಅವರು ವಾದನ ಅವ್ರ ಮುಂದೆ ಮಂಡಿಸಿದ್ದಾರೆ. ಐ ಸ್ಟ್ಯಾಂಡ್ ಬೈ ಇಟ್. ವಾಟ್ ಎವರ್ ಟಿಪ್ಪು ಸುಲ್ತಾನ್ ಇಶ್ಯೂ ಇಸ್ ದೇರ್ ಅರ್ಲಿಯರ್ ವಾಟ್ ವಾಸ್ ದೇರ್. ಈ ದೇಶದ ರಾಷ್ಟ್ರಪತಿಗಳು ಅಸೆಂಬ್ಲಿಯಲ್ಲಿ ಏನು ಅವರು ವಾದನ ಅವ್ರ ಮುಂದೆ ಮಂಡಿಸಿದ್ದಾರೆ. ಐ ಸ್ಟ್ಯಾಂಡ್ ಬೈ ಇಟ್. ವಾಟ್ ಎವರ್ ಟಿಪ್ಪು ಸುಲ್ತಾನ್ ಯಾವುದೇ ಕಾರಣಕ್ಕೂ ಇವರು 4 ಪುಟಗಳನ್ನ ತೆಗೆದಾಕುವಂತಹ ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ತೆಗೆದಾದ್ರು ರಾಷ್ಟ್ರಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಆ ಇತಿಹಾಸ ಯಾರ ಕೈಯಲ್ಲೂ ತಿರುಚಕ್ಕಂತೂ ಸಾಧ್ಯ ಇಲ್ಲ. ಹೊಸ ಇತಿಹಾಸ ಬರೆಯುವಂತಹ ಪ್ರಯತ್ನ ಮಾಡಬೇಕಾದ್ರೆ ಇವರ ಆಪರೇಷನ್ ಕಮಲ, ಇವರು ಜೈಲ್ಗೆ ಹೋಗಿ ಬಂದಿದ್ದು, ಇವರ ಗಣಿ ಹಗರಣಗಳು, ಇದು ಮುಂದಿನ ಪೀಳಿ ಓದ್ಬೇಕಾಗುತ್ತಾ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಯಾವುದೇ ಬೇಸಿಕಲಿ ಸಂಘ ಪರಿವಾರ ಔರ್ ಬಿಜೆಪಿ ಕಾ ಜೋ ಏಕ್ ಫಾಸಿವಾದಿ ಏಜೆಂಡಾ ಹೇ ಉಸ್ಕೆ ಚಲತೆ ವೋ ಉನ್ ಸಾರಿ ವಿರಾಸತ್ ಕೋ ಮಿಟಾನಾ ಚಾಹತೆ ಹೇ ಜಿಸ್ಕೆ ಸಾಥ್ ಇಸ್ಲಾಮ್ ಯಾ ಮುಸ್ಲಿಂ ಸಮುದಾಯ ಕೆ ಲೋಗ್ ಜುಡೆ ಹುಯೆ ಹೋ ಔರ್ ಇಸಿ ಎಕ್ಸರ್ಸೈಜ್ ಕೆ ಭಾಗ ರೂಪ್ ಆಸ್ ಅ ಪಾರ್ಟ್ ಆಫ್ ದಿಸ್ ಎಕ್ಸರ್ಸೈಜ್ ಯೆ ಲೋಗ್ ಟಿಪ್ಪು ಸುಲ್ತಾನ್ ಕಾ ನಾಮ ಯಹಾನ್ ಸೆ ಖತಮ್ ಕರ್ನಾ ಚಾಹತೆ ಹೇ. ಟಿಪ್ಪು ಸುಲ್ತಾನ್ ಕೋ ಬಹುತ್ ಸೆ ಲೋಗ್ ಏಕ್ ಕಾಮ್ಯುನಲ್ ಹಾರ್ಮೋನಿ ಕೆ ಪ್ರತೀಕ್ ಕೆ ತೋರ್ ಪೆ ದೇಖ್ತೆ ಹೇ ಔರ್ ಬಿಜೆಪಿ ಕೋ ಏಸೆ ಲೋಗ್ ನಹೀ ಚಾಹಿಯೆ. ಮೆಡಿಕಲ್ ಕಾಲೇಜು ಚಿಲ್ಲೆಗೊಂದರಷ್ಟೇ, ತಾಲೂಕಿಗೆ ಕೊಡೋಕ್ಕಾಗಲ್ಲ ಅಂತ ಡಿಕೆಶಿಗೆ ಸಿಎಂ ಪರವಾಗಿ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ ಅಂತ ಸಿಎಂ ಯಡಿಯೂರಪ್ಪ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗಿ ಇಟ್ಕೊಟ್ಟಿದ್ದಾರೆ. ಅಲ್ಲೇನು ಗೊಂದಲ ಇಲ್ಲ ರೀ, ನಾವು ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಕೊಡ್ಬೇಕಲ್ವಾ, ತಾಲೂಕೊಂದು ಕೊಡೋಕ್ಕಾಗತ್ತಾ? ನಾ ಶಿವಕುಮಾರ್ ಹತ್ರ ಮಾತಾಡ್ತೀನಿ. ಅದಲ್ಲೇನು ಗೊಂದಲ ಇಲ್ಲ ರೀ, ನಾವು ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಕೊಡ್ಬೇಕಲ್ವಾ, ತಾಲೂಕೊಂದು ಕೊಡೋಕ್ಕಾಗತ್ತಾ? ನಾ ಶಿವಕುಮಾರ್ ಹತ್ರ ಮಾತಾಡ್ತೀನಿ. ಅದಲ್ಲೇನು ಗೊಂದಲ ಇಲ್ಲ ರೀ, ನಾವು ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಕೊಡ್ಬೇಕಲ್ವಾ, ತಾಲೂಕು ಅವ್ರು ಕೊಡದೆ ಇಟ್ ಮೇ ಬಿ ದರ್ ಪೊಲಿಟಿಕಲ್ ಕಮಿಟ್ಮೆಂಟ್, ಕೊಡಬಾರ್ದು ನಾ ದ್ವೇಷ ಮಾಡಬೇಕು ಅಂತಂದ್ರೆ ಅವ್ರು ಮಾಡ್ಕೊಂಡೋಗ್ಲಿ. ಬಟ್ ಪಾಲಿಟಿಕ್ಸ್ ಇಸ್ ನಾಟ್ ಪರ್ಮನೆಂಟ್, ಪವರ್ ಇಸ್ ನಾಟ್ ಪರ್ಮನೆಂಟ್. ಯಡಿಯೂರಪ್ಪನವರು ಯು ಆರ್ ಸೆಂಡಿಂಗ್ ಎ ಮೆಸೇಜ್ ದಟ್ ನಾನು ದ್ವೇಷದ ರಾಜಕಾರಣ ಮಾಡ್ತೀನಿ. ನಾನು ಸುಧಾಕರ್ ಕ್ಲೇಮು ತಪ್ಪಲ್ಲ, ಈಗ ಪ್ರತಿಯೊಬ್ಬರಿಗೂ ಅವ್ರವ್ರ ಕಾಲದಲ್ಲಿ ಒಂದೊಂದು ಸ್ಕೀಮು, ನನ್ನ ಕಾಲದಲ್ಲಿ ನಾನು ಅನ್ನ ಅಕ್ಕಿ ಕೊಟ್ಟೆ ಅಂತಾರೆ, ನನ್ನ ಕಾಲದಲ್ಲಿ ನಾನು ಸೈಕಲ್ ಕೊಟ್ಟೆ ಅಂತಾರೆ, ನನ್ನ ಕಾಲದಲ್ಲಿ ಸೀರೆ ಕೊಟ್ಟೆ ಅಂತ ಹೇಳ್ತಾರೆ, ಕೆಲವು ನನ್ನ ಕಾಲದಲ್ಲಿ ನಾನು ಸಾಲ ಮನ್ನಾ ಮಾಡಿದೆ ಅಂತ ಹೇಳ್ತಾರೆ, ಕೆಲವು ನನ್ನ ಕಾಲದಲ್ಲಿ ಮನೆಗಳು ಕೊಟ್ಟೆ ಅಂತ ಹೇಳ್ತಾರೆ. ಹಂಗೆ ನನ್ನ ಕಾಲದಲ್ಲಿ ನಾನು ನನ್ನ ಕನಕಪುರದಲ್ಲಿ ನಾನೊಂದು ಮೆಡಿಕಲ್ ಈಗ, ಬಟ್ ಕನಕಪುರದಿಂದ ಕಿತ್ತಾಕ್ಬಿಟ್ಟು ಕೊಡೋದಿದೆಯಲ್ಲ, ದಟ್ ಇಸ್ ಈ ಸರ್ಕಾರ ನಮ್ಮ ಸರ್ಕಾರ ಮಾಡುದು. ಎಸ್ ತಾಲೂಕಲ್ಲಿ ಇಟ್ ಮೇ ಬಿ ಫಸ್ಟ್. ಕನಕಪುರಕ್ಕೆ ಮೆಡಿಕಲ್ ಕಾಲೇಜು ಯಾವ ಆಧಾರದ ಮೇಲೆ? ಇವತ್ತಾಯ್ತು ಕನಕಪುರಕ್ಕೆ ನನಗೆ ಮೆಡಿಕಲ್ ಕಾಲೇಜ್ ಬೇಕಪ್ಪ, ಯಾವ ಆಧಾರ ಕೇಳಿ? ಇವತ್ತಿನ ಜಿಲ್ಲೆಗಳಲ್ಲಿ ಎಲ್ಲೋ ಹಲವಾರು ಜಿಲ್ಲೆಗಳಲ್ಲಿ ಇನ್ನ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಇವರು ಒಂದು ತಾಲೂಕು ಮಟ್ಟಕ್ಕೆ ತನ್ನ ಅಧಿಕಾರವನ್ನು ಸಂಪೂರ್ಣವಾಗಿ ದುರುಪಯೋಗ ಪಡಿಸ್ಕೊಂಡಿರೋಂಥ ವ್ಯಕ್ತಿ ಇವತ್ತೆಷ್ಟು ಉತ್ಕಟತನದಲ್ಲಿ ಈ ರಾಜಕೀಯ ಮತ್ತು ತನ್ನ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರ ಟ್ಯಾಕ್ಸ್ ಪೇಯರ್ ದುಡ್ಡನ್ನು ಯಾವ ರೀತಿ ದುರ್ಬಳಕೆಯನ್ನು ಮಾಡ್ಕೊಳ್ಳಿಕ್ಕೆ ಕೊಟ್ಟಿರೋಂಥ ವ್ಯಕ್ತಿ, ಇಂಥ ಅಟ್ಟಾಸ ಇದೆ. ಈ ಅಟ್ಟಾಸಕ್ಕೆ ನಿಜಕ್ಕೂ ಖಂಡಿಸುವಂಥದ್ದು. ಇಂಥ ವಿಚಾರಗಳನ್ನ ಬಿಟ್ಟು ಒಂದು ನ್ಯಾಯಬದ್ಧವಾಗಿ ಸಮಂಜಸವಾಗಿ ಯೋಚನೆ ಮಾಡಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂಥದ್ದಾಗಬೇಕು. ಇವರು ಕ್ಷೇತ್ರಕ್ಕೆ ಮಂತ್ರಿ ಅಲ್ಲ, ಇಡೀ ರಾಜ್ಯಕ್ಕೆ ಮಂತ್ರಿ ಆಗಿರುವಂಥದ್ದು, ಸ್ಥಾನ ಕೊಟ್ಟಿರೋದು, ಮಾನ ಕೊಟ್ಟಿರುವಂಥದ್ದು. ಇಂಥ ವಿಚಾರಗಳನ್ನ ಬಿಟ್ಟು ಇಂಥ ಬಹಳ ದೊಡ್ಡ ವಿಚಾರ ಸಮಾಜಕ್ಕೆ
ಏನೋ ಅರ್ಪಣೆ ಮಾಡದಂತೆ ಮಾತಾಡ್ತಿದಾರಲ್ಲ, ಇದನ್ನ ನಿಲ್ಸಕ್ ಕೇಳಬೇಕು ಹೊರತು ಇದನ್ನೇ ನಾನು ಸಮಾಜಿಸ್ಕೊಂಡು ನಾ ಮಾಡಿರೋ